ಉಡುಪಿ ಜಿಲ್ಲೆಯ ಕಾರ್ಕಳದ ನಿಟ್ಟೆ ಪಂಚಾಯತ್ ಸಭಾಂಗಣದಲ್ಲಿ ಕೋವಿಡ್ 19 ಲಸಿಕಾ ಅಭಿಯಾನ ನಿಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸ್ಥಳೀಯ ಗ್ರಾಮಸ್ಥರಿಗೆ ಬುಧವಾರ ನಿಟ್ಟೆ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಮೊದಲ ಡೋಸ್ ಕೋವಿಡ್ ಲಸಿಕೆ ತೆಗೆದುಕೊಂಡು 84 ದಿನ ಪೂರೈಸಿದ ನಂತರ ಎರಡನೇ ಡೋಸ್ ಕೋವಿಶೀಲ್ಡ್ ಲಸಿಕೆಯ ಮಹಾಮೇಳವನ್ನು ಆಯೋಜಿಸಲಾಗಿತ್ತು ಸಮುದಾಯ ಆರೋಗ್ಯ ಕೇಂದ್ರ ನಿಟ್ಟೆಯ ಡಾಕ್ಟರ್ ನಿಖಿಲ್ ಶೆಟ್ಟಿ ಮಾಧ್ಯಮಕ್ಕೆ ಲಸಿಕೆಯ ಬಗ್ಗೆ ಮಾಹಿತಿ ನೀಡಿದರು ನಾನು ಡಾಕ್ಟರ್ ನಿಖಿಲ್ ಶೆಟ್ಟಿ ನಿಟ್ಟೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೇನೆ ನಾನು ನಿಟ್ಟೆ ಪಂಚಾಯತ್ ಹಾಲ್ ಅಲ್ಲಿ ಕೋವಿಡ್ 19 ವ್ಯಾಕ್ಸಿನೇಷನ್ ಕ್ಯಾಂಪ್ ಅನ್ನು ಕಂಡಕ್ಟ್ ಮಾಡ್ತಿದ್ದೇನೆ ಈಗ ವ್ಯಾಕ್ಸಿನೇಷನ್ ಎಬೋ 18 ಅವರು ಎಬೋ 18 ಏಜ್ ಇದ್ದವರು ಯಾರು ಕೂಡ ತಗೋಬೇಕು ಸ್ಟಾರ್ಟಿಂಗ್ ಎಬೋ 60 ಇಯರ್ಸ್ ಇತ್ತು ಮತ್ತೆ ಎಬೋ 45 ಇಯರ್ಸ್ ಇತ್ತು ಸೊ ಈಗ ಎಬೋ 18 ಏಜ್ ಇದ್ದವರು ಇಂಡಿಯನ್ ನ್ಯಾಷನಲ್ ಆದ್ರೆ ಇತ್ತು ಯಾರು ಕೂಡ ವ್ಯಾಕ್ಸಿನೇಷನ್ ತಗೋಬೇಕು ಮುಂಚೆ ವ್ಯಾಕ್ಸಿನೇಷನ್ ತುಂಬಾ ಶಾರ್ಟೇಜಸ್ ಇತ್ತು ಆದ್ರೆ ಈಗ ಆ ತರದ ಪರಿಸ್ಥಿತಿ ಇಲ್ಲ ಬೇಕಾದಷ್ಟು ಡೋಸಸ್ ಇದೆ ಇವತ್ತಷ್ಟೇ ನಮಗೆ 700 ಡೋಸಸ್ ಬಂದಿದೆ ಸೊ ವ್ಯಾಕ್ಸಿನೇಷನ್ ಇಂದ ಕೂಡ ಶಾರ್ಟೇಜಸ್ ಇಲ್ಲ ಸೊ ಎಲ್ಲರೂ ಕೂಡ ಎಬೋ 18 ಇದ್ದವರು ವ್ಯಾಕ್ಸಿನೇಷನ್ ಅನ್ನು ತಗೋಬೇಕು ಪಂಚಾಯತ್ ಅಧ್ಯಕ್ಷರಾದ ಸತೀಶ್ ಪೂಜಾರಿ ಹಾಗೂ ಪಂಚಾಯತ್ ಪಿಡಿಓ ಶೇಖರ್ ಪೂಜಾರಿ ಮಾಧ್ಯಮದೊಂದಿಗೆ ಮಾತನಾಡಿದರು ಪ್ರಯೋಗಶಾಲಾ ತಂತ್ರಜ್ಞ ಪ್ರಕಾಶ್ ಕಿರಿಯ ಮಹಿಳಾ ಆರೋಗ್ಯ ಕೇಂದ್ರದ ಶುಶ್ರೂಷಕಿ ದೀಪಿಕಾ ಸುಪ್ರೀತಾ ಅಮಿತಾ ಹಾಗೂ ಆಶಾ ಕಾರ್ಯಕರ್ತೆ ವೈಶಾಲಿ ಮತ್ತು ಆಪ್ತ ಸಮಾಲೋಚಕರಾದ ದಿನೇಶ್ ಸುವರ್ಣ ಶಿಲ್ಪಾಶ್ರೀ ಗ್ರೂಪ್ ಡಿ ವಿನಂತಿ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಸದಸ್ಯರು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ